ಸೆಪ್ಟೆಂಬರ್ ತಿಂಗಳಲ್ಲಿ ಅಮೋಕ್ ಟಿವಿ ವರದಿ ಬಿತ್ತರಿಸಿತು. ಗುಂಡ್ಲುಪೇಟೆಯ ಪ್ರಥಮ ದರ್ಜೆ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಟ್ಟಡ ಕಳಪೆಯಿಂದ ಕೂಡಿದೆ ಅಂತ ಕಾರಣ ಒಡ್ಡಿ ಕಟ್ಟಡ ನೆಲಸಮ ಮಾಡಿದ್ರು. ಆದರೆ ಕೆಲಸ ಸ್ಥಗಿತಗೊಳಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಜಾರಿ ಕೂಡ ಆಗಿತ್ತು. ಆದರೆ ಈಗ ಲೋಕಾಯುಕ್ತರಿಂದ ಯಾವುದೇ ನೋಟಿಸ್ ಜಾರಿಯಾಗದೆ ಮತ್ತೆ ನಿನ್ನೆಯಿಂದ ಕಟ್ಟಡ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲಿ. ಇದರ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಗುಂಡ್ಲುಪೇಟೆ ಪ್ರಥಮ ದರ್ಜೆ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದು. ಈ ಹಿಂದೆ ಕೂಡ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ನಿನ್ನೆಯಿಂದ ಕಾಮಗಾರಿ ಕೆಲಸ ಮರು ಪ್ರಾರಂಭ ಮಾಡಿದ್ದಾರೆ. ಲೋಕಾಯುಕ್ತರವನ್ನು ಯಾವುದೇ ಕಾಮಗಾರಿ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದ ನಂಜುಂಡೇಗೌಡ ಕೆಲಸ ಸ್ಥಗಿತಗೊಳಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ಹಿಂದೆ ಕೂಡ ಅವರು ಆದೇಶವನ್ನ ಕೊಟ್ಟಿದ್ರು, ಸ್ಥಗಿತ ಮಾಡಿದ್ರು. ಆದರೆ ಮತ್ತೆ ಇವರು ಪ್ರಾರಂಭ ಮಾಡಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಹಾಯಕ ನಿರ್ದೇಶಕರಿಂದ ಈಗಾಗಲೇ ನೋಟಿಸ್ ಕೂಡ ಜಾರಿ ಆಗಿರುತ್ತೆ. ಲೋಕಾಯುಕ್ತರ ನೋಟಿಸ್ ಅನ್ನು ಕ್ಯಾರೆ ಅಂದಿಲ್ಲ ಅವರು. ಈ ಹಿಂದೆ ಕೂಡ 3.50 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಿರ್ಮಾಣ ಹಂತದಲ್ಲಿತ್ತು. ಸುಸಜ್ಜಿತ ಕಟ್ಟಡ ಕೂಡ ಅದನ್ನ ನೆಲಸಮ ಮಾಡಿದ್ರು. 3.50 ಕೋಟಿ ಸ್ಯಾಂಕ್ಷನ್ ಆಗಿತ್ತು ಈ ಕಟ್ಟಡಕ್ಕೆ, ಅದನ್ನ ನೆಲಸಮ ಮಾಡಿದ್ರು. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ನೋಟಿಸ್ ಸಿಕ್ಕಿತು. ಪ್ರತಿಯೊಂದು ದಾಖಲೆಯನ್ನ ಸಮೇತ ಏನೆಲ್ಲ ಇದೆ ಪ್ರತಿಯೊಂದು ಕೂಡ ನಮಗೆ ಹೇಳಬೇಕು. ಅದಾದ ನಂತರ ಕಟ್ಟಡ ಕಟ್ಟೋದ ಬೇಡವ ಅನ್ನೋದು ಕೂಡ ಲೋಕಾಯುಕ್ತರು ಇದನ್ನ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಡಿಸ್ಕಷನ್ ಆಗಿತ್ತು. ಆದರೆ ಈಗ ಪುನಃ ಅದಕ್ಕೆ ಮತ್ತೆ 3.40 ಕೋಟಿ ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಹಂತದಲ್ಲಿ ಇದ್ದಾಗ ಅದನ್ನ ತಡೆ ಹಿಡಿದಿದ್ರು. ಆದರೆ ಈ ಪ್ರೆಸೆಂಟ್ ಈಗಿನ ಸದ್ಯಕ್ಕೆ ಲೋಕಾಯುಕ್ತರು ಮತ್ತೆ ತಡೆದಿದ್ದಾರೆ. ಆದರೆ ಅವರು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಆ ನೋಟಿಸ್ಗೆ ಕ್ಯಾರೆ ಅಂದಿಲ್ಲ. ಮತ್ತೆ ಕಟ್ಟಡವನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಲೋಕಾಯುಕ್ತ SP ಭೇಟಿ ನೀಡಿ ದಾಖಲೆ ನೀಡುವಂತೆ ಕೇಳಿದ್ರು. ಡೋಂಟ್ ಕೇರ್, ಹಿಂದೆ ಕೂಡ ದಾಖಲೆಯನ್ನ ಕೇಳಿದ್ರು. ಕಟ್ಟಡ ಕಳಪೆ ಆಗಿತ್ತು ಎಂಬ ಕಾರಣ ಒಡ್ಡಿ ಡೆಮಾಲಿಷ್ ಮಾಡಲಾಗಿತ್ತು ಅಂತ ಇಲ್ಲಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಉತ್ತರ ಆಗಿತ್ತು. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೋಕ್ ಟಿವಿ ವರದಿ ಬಿತ್ತರಿಸಿತು. ಕಟ್ಟಡ ಕಾಮಗಾರಿ ವರದಿಯ ಬಳಿಕ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿತ್ತು. ಕಟ್ಟಡ ಕಾಮಗಾರಿ ಸ್ಥಗಿತಗೊಳಿಸಲಾಗಿತ್ತು. ಈ ಮೊದಲು ಕೂಡ ಕಟ್ಟಡ ನಿರ್ಮಾಣಕ್ಕೆ ಡೆಮಾಲಿಷ್ ಮಾಡಬೇಕು, ಪುರಸಭೆಯಿಂದ ಅನುಮತಿ ಪಡೆದಿಲ್ಲ ಇವರು ಅನ್ನೋದು ಆರೋಪ ಇಲ್ಲಿ ಕೇಳಿ ಬಂದಿದೆ. ಹಿಂದೆ ಕಟ್ಟಡ ಕಟ್ಟಬೇಕಾದ್ರೆ ಪುರಸಭೆಯಿಂದ ಅನುಮತಿ ಬರಬೇಕು, ಯಾವುದೇ ಅನುಮತಿ ಕೂಡ ಇಲ್ಲ. ಈಗಲೂ ಕೂಡ ಅನುಮತಿ ಸಿಕ್ಕಿಲ್ಲ, ಆದರೂ ಕಟ್ಟಡ ಕಟ್ತಾ ಇದ್ದಾರೆ. ಈ ಹಿಂದೆ ಕಾಮಗಾರಿ ಜವಾಬ್ದಾರಿ ಹೊತ್ತಿದ್ರು ಇಂಜಿನಿಯರ್ ಮತ್ತು ಅಲ್ಲಿರುವ ಗುತ್ತಿಗೆದಾರರು. ಆದರೆ ಮತ್ತೆ ಅದೇ ಕೆಲಸ ಇಲ್ಲಿ ನಡೀತಿದೆ. ಕಟ್ಟಡ ಕಾಮಗಾರಿ ಮರು ಪ್ರಾರಂಭ ಮಾಡಲು ಇವರಿಗೆ ಅನುಮತಿ ಹೇಗೆ ಸಿಕ್ಕಿದೆ ಅಂದ್ರೆ, ಇಲ್ಲಿ ಮೊದಲು ಕಟ್ಟಡ ಇವರು ನಿರ್ಮಾಣ ಮಾಡಿದಾಗ 3.50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರು, ಅದು ಕೂಡ ನೆಲಸಮ ಮಾಡಿದ್ರು. ಅದಾದ ನಂತರ 3.40 ಕೋಟಿ ಕಟ್ಟಡ ಕಾಮಗಾರಿ ಪ್ರಾರಂಭ ಹಂತದಲ್ಲಿತ್ತು, ಅದನ್ನ ತಡೆ ಹಿಡಿದಿದ್ರು. ಆದ್ರೆ ಈಗ ಮತ್ತೆ ಇವರು ಕಟ್ಟಡವನ್ನ ಕಟ್ತಾ ಇದಾರಲ್ಲ, ಇಲ್ಲಿ ಹೇಗೆ ಸ್ಯಾಂಕ್ಷನ್ ಆಯ್ತು, ಇವ್ರಿಗೆ ಹೇಗೆ ಅನುಮತಿ ಸಿಕ್ತು,
ಇವೆಲ್ಲ ಪ್ರಶ್ನೆಗಳು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದ್ದಾವೆ. ಆದರೆ ಇಂಜಿನಿಯರ್ ಮಾದೇಶ್ ಅವರ ಹೇಳಿಕೆ ಏನಾಗಿತ್ತು ಅಂದ್ರೆ ಲೋಕಾಯುಕ್ತ ಮತ್ತು ಡಿಡಿ ಅವರಿಗೆ ನಾವು ಅನುಮತಿಯನ್ನ ನೀಡಿದ್ದೇವೆ, ಅವರು ಶುರು ಮಾಡಿ ಅಂತ ಹೇಳಿದ ತಕ್ಷಣ ನಾವು ಕೆಲಸ ಇಲ್ಲಿ ಶುರು ಮಾಡಿದ್ದೀವಿ ಅನ್ನೋದು ಇಂಜಿನಿಯರ್ ಸಹಾಯಕ ಮಾದೇಶ್ ಅವರ ಹೇಳಿಕೆ ಆಗಿದೆ. ಈ ಹಿಂದೆ ಮಾಡಿದ ಇಂಜಿನಿಯರ್ ಕೆಲಸ ಇಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದಾರಲ್ಲೇ, ಯಾಕೆ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಮತ್ತೆ ಸ್ಯಾಂಕ್ಷನ್ ಆಯ್ತಾ ಇದಕ್ಕೆ ಅಮೌಂಟ್, ಈ ಕಟ್ಟಡಕ್ಕೆ ಮತ್ತೆ ಸ್ಯಾಂಕ್ಷನ್ ಆಯ್ತಾ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿದೆ, ಇಷ್ಟೆಲ್ಲ ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಇರಬಹುದು, ಏನು ಕಾರಣ ಇರಬಹುದು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೆಲವು ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ. ಹಣವನ್ನ ಲೂಟಿ ಮಾಡಲು ಅಡ್ಡದಾರಿ ಹಿಡಿತಾ ಇದ್ದಾರ ಇವರು? ಈ ಹಿಂದೆ ಕೂಡ ಇಂಜಿನಿಯರ್ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು, ಈಗ ಮತ್ತೆ ಲೋಕಾಯುಕ್ತರ ಒಂದು ನೋಟಿಸ್ ಕೂಡ ಕ್ಯಾರ್ ಅಂತಿಲ್ಲ. ಆದರೆ ಲೋಕಾಯುಕ್ತರು ಕಟ್ಟಡವನ್ನು ಸ್ಥಗಿತಗೊಳಿಸಿದ್ರು. ಇಲ್ಲಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಹೇಳ್ತಾ ಇರೋದು ಲೋಕಾಯುಕ್ತ ಮತ್ತು ಡಿಡಿ ಅವರ ಪರ್ಮಿಷನ್ ಮೇಲೆ ನಾವು ಈ ಕಟ್ಟಡವನ್ನು ಇಲ್ಲಿ ಕಟ್ತಾ ಇದ್ದೀವಿ ಅನ್ನೋದು ಇವರ ಹೇಳಿಕೆಯಾಗಿದೆ. ನಾವು ಅವ್ರನ್ನೂ ಕೂಡ ಲೋಕಾಯುಕ್ತರನ್ನೂ ಕೂಡ ಸಂಪರ್ಕವನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ, ಹಾಗೂ ರೈತ ಮುಖಂಡರನ್ನ ತಗೊಳ್ತೀವಿ. ಏನು ಇಲ್ಲಿ ಪ್ರತಿಯೊಂದು ಸತ್ಯಾಸತ್ಯತೆಗಳು ಏನಿದಾವೆ ನೋಡಿ. ಈಗ ಇದು ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಿ, ಈಗ ಪ್ರೆಸೆಂಟ್ ಇವರು ಕಟ್ತಾ ಇರುವಂತದ್ದು, ಇದು ಕೂಡ ಈಗಾಗಲೇ ಸ್ಟಾಪ್ ಮಾಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ, ಹಾಗೆ ಸ್ಥಳಕ್ಕೂ ಕೂಡ ಬಂದಿದ್ದಾರೆ. ಕಟ್ಟಡವನ್ನ ಸ್ಥಗಿತಗೊಳಿಸಿದ್ದಾರೆ, ಇವರು ನಿರ್ಮಾಣ ಮಾಡ್ತಾ ಇರುವ ದೃಶ್ಯ ನೀವು. ಈ ಹಿಂದೆ ಇವರು ನೆಲಸಮ ಮಾಡಿದ ನಂತರ ಮತ್ತೆ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿದ್ರು, ಆವಾಗಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿ ಕಟ್ಟಡವನ್ನು ಸ್ಥಗಿತಗೊಳಿಸಿದ್ರು. ಆದ್ರೆ ಮತ್ತೆ ಇಷ್ಟೆಲ್ಲ ನೋಟಿಸ್ಗಳು ಬಂದ್ರೂ ಕೂಡ ಕ್ಯಾರ್ ಅಂತಿಲ್ಲ, ಹಾಗೆ ಕಟ್ಟಡ ಕಟ್ತಾ ಇದ್ದಾರೆ. ಇಲ್ಲಿ ರೈತ ಮುಖಂಡರು ಕೂಡ ಇದ್ದಾರೆ, ಈ ಹಿಂದೆ ಕೂಡ ಅವರು ಲೋಕಾಯುಕ್ತರಿಗೆ ತಿಳಿಸಿದ್ರು, ಮನವರಿಕೆ ಮಾಡಿದ್ರು ಇಲ್ಲಿ ಏನಾಗಿದೆ ಅಂತ ಸಮಸ್ಯೆ. ನೆಲಸಮವನ್ನ ಮಾಡಿದ ಕಟ್ಟಡ ಮತ್ತೆ ಇವರು ಕಟ್ತಾ ಇದ್ದಾರೆ, ಅವರು ಸ್ಥಳಕ್ಕೆ ಬರೋವರೆಗೂ ಪಟ್ಟು ಹಿಡಿದು ಕೂತಿದ್ರು ರೈತ ಮುಖಂಡರು. ಇದೆಲ್ಲ ನೋಡ್ತಾ ಇರೋದು ನೀವು. ಈ ಹಿಂದೆ ಎರಡನೇ ಬಾರಿಗೆ ಕಟ್ತಾ ಇರುವಂತಹ ಕಟ್ಟಡ ವೇಳೆಯಲ್ಲಿ ಇದೆಲ್ಲ ಕೂಡ ಆಗಿರೋದು. ಈಗ ರೈತ ಮುಖಂಡರು ನೋಡಿ, ಇಲ್ಲಿ ಲೋಕಾಯುಕ್ತರಿಗೆ ಪ್ರತಿಯೊಂದು ವಿಷಯನು ಕೂಡ ಇವರು ಮನವರಿಕೆ ಮಾಡಿಕೊಡ್ತಾರೆ. ಅಂದ್ರೆ ಮೊದಲಾಗಿರೋ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಏನಾಯ್ತು, ಮತ್ತೆ ಎರಡನೇ ಬಾರಿಗೆ ಸ್ಯಾಂಕ್ಷನ್ ಆಗಿದೆಯಾ, ಈಗ ಮತ್ತೆ ಕಟ್ತಾ ಇದ್ದಾರೆ? ನಿಮ್ದೇ ಒಂದು ಯಾವುದೇ ಸೂಚನೆ ಇಲ್ಲ ಇಲ್ಲಿ, ನಿಮ್ಮಿಂದ ನೋಟಿಸು ಯಾವುದೇ ಇಲ್ಲ, ನಿಮ್ಮ ಪರ್ಮಿಷನ್ ಇಲ್ಲದೆ ಇವರು ಹೇಗೆ ಕಟ್ತಿದ್ದಾರೆ? ಕೆಲವು ಪ್ರಶ್ನೆಗಳು ಇಲ್ಲಿ ರೈತ ಮುಖಂಡರಲ್ಲಿ ಹಾಗೆ ಸಾರ್ವಜನಿಕರಲ್ಲಿ ಇವು ಪ್ರಶ್ನೆಗಳು ಮೂಡಿ ಬಂದಿದ್ದಾವೆ. ಇದು ಟೆಂಡರ್ ಕೊಟ್ಟಿರೋದು ಕ್ರೈಸ್ತ ಅಂದ್ರೆ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಸಂಘ ಆಗಿದೆ. ಇವರ ಅಂಡರಲ್ಲಿ ಕರ್ನಾಟಕ ಟೆಂಡರ್ ಕೊಟ್ಟಿರೋದು ಅವರು ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಮಾಡ್ಕೊಂಡಿದ್ರು, ಆಮೇಲೆ ಬಂದು ನ್ಯೂಸ್ ಪೇಪರ್ ನೋಡಿ ಸ್ಟಾಪ್ ಮಾಡಿದ್ರು. ಮಾಡಿದ್ರೆ ಎಲ್ಲ ಕರೆಕ್ಟ್ ಡೀಟೇಲ್ಸ್, ಅದರ್ವೈಸ್ ಸರ್ ಈಗ ನೋಡಿ ಸರ್, ಪಿಲ್ಲರ್ಗಳ ಜಾಗಗಳು ಸರ್, ಅವೆಲ್ಲ ಪಿಲ್ಲರ್ಗಳಾಗಿರೋ ಜಾಗ ನೋಡಿ ಸರ್, ಪಿಲ್ಲರ್ಗಳಾಗಿರೋ ಜಾಗ ನೋಡಿದಾಗ ಅಲ್ಲಿಗೆ ಸಹ ಕಾಯ್ತಾ ಇಲ್ಲ ಸರ್. ಇದು ಎರಡು ದಿನ ಹೊಡೆದಿದೆ ಸರ್, ಇದೊಂದು ಜಾಗನ ಎರಡು ದಿನದ ಹೊಡೆಯೋಕ್ಕಾಗಿಲ್ಲ ಸರ್. ನಮಗೆ ಗೊತ್ತಿರೋ ಮಾಹಿತಿ ಸರ್, 1 ಕೋಟಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ. ನಮ್ಮ ಇವ್ರುಗಳು ಕೇಳಿದ್ರೆ 1 ರೂಪಾಯಿನೂ ಇನ್ನೂ ಬಿಲ್ ಮಾಡಿಲ್ಲ ಅಂತ ಪ್ರಶ್ನೆ ಹೇಳ್ತಾರೆ. ಒಬ್ರು ಒಂದು ದಾಖಲೆ ಕೊಡಲ್ಲ ಸರ್, ಆಟೆಗೆ ಹಾಕ್ರೆ ಮೇಲ್ಮನವಿಗೆ ಹಾಕೊಳ್ಳಿ ಅಲ್ಲಿಗೆ ಹಾಕೊಳ್ಳಿ, ಸುಮ್ಮನೆ ನಾವು ಹೋಗಿ ಸುಮ್ಮನೆ ಕೇಳೋದಷ್ಟೇ ಸರ್. ಯಾರು ಏನು ದಾಖಲೆಗಳು ಕೊಡಲ್ಲ ಸರ್ ಅವರು?
ನಮ್ಮ ನಂಜುಂಡೇಗೌಡರು ಕೇಳಿದ್ರೆ ನಗರದಲ್ಲಿ ಅವರು ಸಾಹೇಬರ ಹತ್ರ ಇದೆ ಅಂತ ನನಗೆ ವಾಟ್ಸಪ್ ಮಾಡ್ರ ಅಂತ ಇವ್ರು ಹೇಳ್ತಾರೆ ಸರ್. ಇವು ವಾಟ್ಸಪ್ ಮಾಡಿದ್ನೇ ಅಧಿಕೃತ ದಾಖಲೆ ಸರ್, ನಾವು ಅಧಿಕೃತವಾಗಿ ನಿಮ್ಮ ಹತ್ರನೋ ಯಾರ ಹತ್ರನೋ ಸೈನ್ ಹಾಕ್ಸ್ಕೋಬೋದಕ್ಕೆ ಅಧಿಕೃತ ಆಗಲ್ಲ ಸರ್. ಅದು ವಾಟ್ಸಪ್ ದಾಖಲೆನ ಇವ್ರು ದಾಖಲೆ ಅಂತಾರೆ. ಈಗ ಇವ್ರ ಇಲಾಖೆಯಲ್ಲಿ ಕೆಲಸ ನಡೆದ ಮೇಲೆ ಇವ್ರ ಇಲಾಖೆಯಲ್ಲಿ ಒಂದು ಕಾಪಿ ಇರಲೇಬೇಕಲ್ಲ ಸರ್. ಮೂರು ದೃಶ್ಯಗಳು ಅದನ್ನ ಕೂಡ ನೆಲಸಮ ಮಾಡಿದ್ರು. ಅದಾದ ನಂತರ ಲೋಕಾಯುಕ್ತರಿಗೆ ಈ ವಿಷಯವನ್ನ ತಿಳಿಸಿ ಪ್ರತಿಯೊಂದು ವಿಷಯ ಕೂಡ ಅಲ್ಲಿ ಹೇಳ್ತಿದ್ದಾರೆ. ಈ ಹಿಂದೆ ಆಗಿರುವಂತಹ ಕಟ್ಟಡ ಸಂಪೂರ್ಣವಾಗಿ ನೆಲಸಮ ಮಾಡಿದ್ರು, ಕಳಪೆಯಿಂದ ಕೂಡಿದೆ ಅಂತ, ಮತ್ತೆ ಇದನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ರೈತ ಮುಖಂಡರು ಕೂಡ ತೋರಿಸಿರೋದು. ಸಿಮೆಂಟ್ ಎಲ್ಲ ಕಲ್ಲಾಗಿದೆ, 400 ಮೂಟೆ ಸಿಮೆಂಟ್ ಸರ್ ತಡದಕ್ಕೆ ಅವನ ಕಾಂಟ್ರಾಕ್ಟರ್ ನ. ಇದು ಪರ್ಸೆಂಟೇಜ್ ವಿಷಯಕ್ಕೆ ನಿಂತೋಗಿದೆ ಸರ್, ಫೇಕ್ ಪ್ರೂಫ್. ಇದು ಪರ್ಸೆಂಟೇಜ್ ವಿಷಯಕ್ಕೆ ನಿಂತೋಗಿರೋದು ಸರ್. ಎಸ್, ನೀವು ಈ ಡೀಟೇಲ್ಸ್ ಅನ್ನ ಕುರಿತಾಗಿ ಇಲ್ಲಿ ಇಂಜಿನಿಯರ್ ಸಹಾಯಕ ಮಾದೇಶ್ ಅವರು ಕೂಡ ಅಮೋಕ್ ಟಿವಿಗೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ವಿಷಯ ಕುರಿತಂತೆ. ಬನ್ನಿ, ಏನ್ ಹೇಳಿದ್ದಾರೆ ಕೇಳೋಣ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್, ನಾವು ಶಿವಕುಮಾರ್ ಅಂತ ಸರ್, ಗುಂಡ್ರಪೇಟೆಯಿಂದ. ಹೇಳಿ ಸರ್. ಸರ್, ಇದು ಈ ಬಿಲ್ಡಿಂಗ್ ಡೆಮಾಲಿಷನ್ ಆಗ್ತಾ ಇದೆಯಲ್ಲ. ಹೌದು ಸರ್. ಲಾಸ್ಟ್ ಮಂತ್ ಅದನ್ನ ಲೋಕಾಯುಕ್ತರು ಬಂದು ಇದನ್ನ ಯಾವ್ದೋ ರೀತಿಯಾಗಿ ಡೆಮಾಲಿಷನ್ ಮಾಡಬೇಕು. ಏನು ಏನ್ ಸ್ಯಾಂಕ್ಷನ್ ಆಗಿತ್ತು, ಎಷ್ಟನ್ನ ಬಿಡುಗಡೆ ಆಗಿದೆ, ಅದ್ರ ಪೂರ್ತಿ ಮಾಹಿತಿ ಬೇಕು ನಮ್ಗೆ. ದಾಗ್ ವಿತ್ ಪ್ರೂಫ್ ಜೊತೆ ದಾಖಲೆ ಸಮೇತವಾಗಿ ನಮ್ಗೆ ಮಾಹಿತಿ ಕೊಡಿ ಅಂತೇಳಿ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕ್ರೈಸ್ತ ಇದಕ್ಕೆ. ಅದಕ್ಕೂ ನೋಟಿಸ್ ಕೊಟ್ಟಿದೆ, ನಮ್ಮ ಹತ್ರನೂ ಇದೆ. ಅದು ಒಂದು ಲೋಕಾಯುಕ್ತಿಯಿಂದ ನೋಟಿಸ್ ಇಶ್ಯೂ ಆಗಿದೆ. ಮತ್ತೆ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೆಂಗ್ ಸರ್? ಇದು ಸರ್ ಅದೇನಾಗೈತೆ, ನೀವು ಕೊಟ್ಮೇಲೆ ನಾವು ಒಂದೂವರೆ ತಿಂಗಳು ಕೆಲಸ ಸ್ಟಾಪ್ ಆಗಿತ್ತು ಸರ್. ಅದು ಪುನಃ ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟು ಡಿಡಿಗೆ ಮತ್ತೆ ಯಾವ ಇಲಾಖೆ ಕೊಡ್ಬೇಕು ಲೋಕಾಯುಕ್ತ ಅದೆಲ್ಲ ಎ ಮತ್ತೆ ಎಡಬಲಿ ಅದೆಲ್ಲ ಕೊಟ್ಬಿಟ್ಟು ಅವರು ಡಿಡಿ ಮತ್ತೆ ಮಾಡಿ ಅಂದ್ಮೇಲೆ ಸರ್ ನಾವು ಶುರು ಮಾಡಿದ್ವಿ ಹೋದವರಿಂದ. ಅಲ್ಲಲ್ಲ, ಈಗ ಅವರು ಸ್ಟಾಪ್ ಮಾಡಿ ಅಂದ್ರೆ ಪಕ್ಕ ದಾಖಲೆಗಳು ಕೊಟ್ಬಿಟ್ಟು ಹಿಂದೆ ಏನು ಸ್ಯಾಂಕ್ಷನ್ ಆಗಿತ್ತು ಅದು ಹಣ ಏನಾಗಿದೆ, ಮತ್ತೆ ಈಗ 3,80,00,000 4 ಕೋಟಿನ ಮತ್ತೆ ಮಾಡಿದ್ದಾರೆ. 3,46,00,000 ಸರ್. 3.5 ಕೋಟಿಗೆ ಅದ್ರ ಲೆಕ್ಕಾಚಾರದೊಂದಿಗೆ ಅವ್ರು ಕೇಳಿದ್ರು, ಅವರು ನೋಟಿಸ್ ಕೊಟ್ಟಿದ್ರು. ಇವಾಗ ನೀವು ಆತರ ಡಿಡಿ ಅವ್ರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆಗಳು ಕೊಟ್ಟಿದ್ರೆ ನಿನ್ನೆ ಈಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಂದು ಸ್ಟಾಪ್ ಮಾಡಿ ಅಂತ ಹೇಳಿದಾರಂತೆ. ಅದೇ ಸರ್, ಯಾವತರ ಸರ್ ಇದು ಸರ್? ಅದು ನಮ್ಗೆ AEE ಅವರು ಡಿಡಿ ಪರ್ಮಿಷನ್ ಕೊಟ್ಟಿದಾರಪ್ಪ ಲೋಕಾಯುಕ್ತಕ್ಕೆ, ನಾವೆಲ್ಲ ಕೊಟ್ಟಿದೀವಿ ಡಿಡಿಗೂ ಒಂದ್ ಕೊಟ್ಟಿದೀವಿ. ಮತ್ತೆ AEE ಮೈಸೂರು ಅವರು, ಅವ್ರ ನಂಬರ್ ಸಿಗುತ್ತಾ ನಮ್ಗೆ? ಹಾ ತಗೊಳ್ಳಿ ಸರ್. ಸರ್ ನಂಗೆ ವಾಟ ಈಗ ಕಳಿಸ್ತೀರಿ ನಂಬರ್ಗೆ? ಹಾ ಕಳಿಸಿ ಸರ್. ಅದು ಮೆಸೇಜ್ ಮಾಡಿ ಕೇಳ್ತೀವಿ ಅವ್ರಿಗೆ, ನೀವು ಮತ್ತೆ ಲೋಕಾಯುಕ್ತರಿಗೆ ಮತ್ತೆ ಡಿಡಿ ಅವ್ರಿಗೆ ಕೊಟ್ಟಿದ್ದೀರಾ ಅಂತ ಕೇಳ್ತೀವಿ. ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಮತ್ತೆ ನಿಮ್ಗೊಂದು ಬೇಕು ಜೆರಾಕ್ಸ್ ಬೇಕಂದ್ರೆ ಬರ್ತೀನಿ, ಒಂದು 10:30 ನಿಮ್ಗೂ ಒಂದು ಸೆಟ್ ಕೊಡ್ತೀನಿ. ಅವ್ರು ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಇಲ್ಲಿ ತಕ್ಷಣ ಅವರು ಪರ್ಮಿಷನ್ ಬರ್ಬೇಕು ಸರ್ ಆ ಕಡೆಯಿಂದ. ಹೇಳಿದ್ಮೇಲೆ ಸರ್ ನಮ್ಗೆ ಹೇಳಿದ್ರ ಅದು ಲಿಖಿತ ರೂಪದಲ್ಲಿ ಕೊಟ್ಟ ಮೇಲೆನೆ ಈಗ ಯಾವುದೇ ಒಂದು ಬಿಲ್ಡಿಂಗ್ ಇರ್ಬೋದು ನಿಮ್ಗೆ ಗೊತ್ತಿರೋರು ಹೇಳಂಗಿಲ್ಲ ಇಲಾಖೆ ಅಂತ ಹೇಳಿದ್ಮೇಲೆ ಈಗ ಲೋಕಾಯುಕ್ತರು ಬಂದಿರೋಂಗ ಲಿಖಿತ ರೂಪದಲ್ಲಿ ನಿಮ್ಗೆ ಅವ್ರು ಪರಿಪೂರ್ಣವಾದ ಒಂದು ಮಾಹಿತಿ ಸಮೇತವಾಗಿ ಪರ್ಮಿಷನ್ ಕೊಟ್ಮೇಲೆ ಅನುಮತಿ ಕೊಟ್ಮೇಲೆ ಸ್ಟಾರ್ಟ್ ಮಾಡ್ಬೇಕು. ಕೊಟ್ಟಿದೀವಿ ಸರ್ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗೈತೆ, ಇನ್ನದೇನು ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿರಲ್ಲ ನಮ್ಗೆ. ಎರಡಂತ ಕಟ್ಟಡ ಸರ್, ಇಷ್ಟೊಂದು ಗಟ್ಟಿ ಇರೋ ಕಟ್ಟಡನ ಹೊಡೆದಾಕಿ ಇದು ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ನಮ್ಗೇನಾಗಿದೆ ಅಂದ್ರೆ ಟೆಂಡರ್ ಕರೆದ್ರು ಕೆಲಸ ಇದ್ ಮಾಡುದು. ನೀವು ಪ್ರೈವೇಟ್ ಸರ್? ನಾವು ಪ್ರೈವೇಟ್ ಸರ್. ಪ್ರೈವೇಟ್ ಅವರ ಸಂತೋಷ್ ಕುಮಾರ್ KV ಅಂದ್ಬಿಟ್ಟು ಬೆಂಗಳೂರವರು. ನೀವು ಕೇಳಿದ್ರಿ ಇಂಜಿನಿಯರ್ ಸಹಾಯಕ ಮಾದೇಶ್ ಅವರ ಹೇಳಿಕೆ ಏನಾಗಿತ್ತು. ಇಲ್ಲಿ ಲೋಕಾಯುಕ್ತರು ಮತ್ತು ಡಿಡಿ ಅವರಿಗೆ ನಾವು ಅನುಮತಿಯನ್ನ ನೀಡಿದ್ದೀವಿ, ಅವರು ಕೆಲಸ ಶುರು ಮಾಡಿ ಅಂತ ಸೂಚನೆ ಕೊಟ್ಟ ನಂತರ ನಾವು ನಮ್ಮ ಕೆಲಸವನ್ನ ಶುರು ಮಾಡಿದ್ದೀವಿ ಅನ್ನೋದು ನೀವೀಗ ಆಡಿಯೋದಲ್ಲಿ ಕೇಳಿದ್ರಿ. ಈ ಹಿಂದೆ ಕೂಡ ಕೆಲಸ ಮಾಡಿದ್ದ ಇಂಜಿನಿಯರ್ ಮತ್ತೆ ಇದೇ ಕೆಲಸಕ್ಕೆ ಮುಂದಾಗಿದ್ದಾನೆ. ಸಾರ್ವಜನಿಕರ ಹಣ ಪೋಲಾಗ್ತಿದೆ, ಇಲ್ಲಿ ಕಟ್ಟಡ ಕಾಮಗಾರಿ ಕಳಪೆಯಿಂದ ಕೂಡಿದೆ ಅಂತ ನೆಪ ಒಡ್ಡಿ ಡೆಮಾಲಿಶ್ ಮಾಡಿ ಮತ್ತೆ ಕಟ್ತಾ ಇದ್ದಾರಲ್ಲ, ಇಲ್ಲಿ ಹಣ ಕೂಡ ಇಲ್ಲಿ ಲೂಟಿ ಮಾಡಲು ಅಡ್ಡದಾರಿ ಹಿಡಿಯಲಾಗ್ತಾ ಇದೆಯೇ ಅನ್ನೋದು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಇದು. ಅಲ್ಲ, ಮೂರು ಬಾರಿಗೆ ಹೇಗೆ ಹಣ ಇಲ್ಲಿ ಸ್ಯಾಂಕ್ಷನ್ ಆಗುತ್ತೆ? ಮೊದಲನೇ ಬಾರಿಗೆ 3.50 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗಿತ್ತು, ಅದನ್ನು ಕೂಡ ಸಂಪೂರ್ಣ ನೆಲಸಮ ಮಾಡಿದ್ರು. ಅದಾದ ನಂತರ ಮತ್ತೆ 3,40,00,000 ಕಾಮಗಾರಿ ಆಗ್ತಾ ಇತ್ತು, ಅದನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲಸ ಕೂಡ ತಡೆಹಿಡಿಯಲಾಯಿತು. ಈಗ ಮತ್ತೆ ಯಾವುದೇ ಪರ್ಮಿಷನ್ ಇಲ್ಲ, ಯಾವುದೇ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲದೆ ಮತ್ತೆ ಕಾಮಗಾರಿ ಶುರು ಮಾಡಿದ್ದಾರೆ ಅಂತಂದ್ರೆ ಇದೇ ಇಂಜಿನಿಯರ್ ಮತ್ತೆ ಯಾಕೆ ಇದೇ ಕೆಲಸಕ್ಕೆ ಮುಂದಾದ್ರು?
ಎಸ್ ಈ ಕುರಿತು ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ಹಿಂದೆ ಕೂಡ ಈ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೂಡ ನೋಟಿಸ್ ಜಾರಿಯಾಗಿ ಈ ಕೆಲಸ ಕೂಡ ಸ್ಥಗಿತಗೊಳಿಸಿದ್ರು, ಆದ್ರೆ ಮತ್ತೆ ಇದನ್ನ ಕೆಲಸ ಶುರು ಮಾಡಿದ್ದಾರಲ್ಲ, ಏನ್ ಸಮಸ್ಯೆ ಇಲ್ಲಿ ಅಂತ? ಸ್ಮಿತಾ, ಈಗ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಗುಂಡ್ಲುಪೇಟೆ ಪ್ರಥಮ ದರ್ಜೆ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಡೆಮಾಲಿಷನ್ ಕುರಿತಂತೆ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಇದಾದ ನಂತರವಾಗಿ ಈಗ ಈ ಬಿಲ್ಡಿಂಗ್ ಏನು ನೆಲಸಮಗೊಳಿಸಿದ್ರು ಈ ವಿಚಾರವಾಗಿ ಗುಂಡ್ಲುಪೇಟೆ ತನಕ ರೈತ ಸಂಘದ ಸದಸ್ಯರಾದ ಗಡಗೂರು ಮಂಜು ಮತ್ತು ಸಂಪತ್ ಅವರ ನೇತೃತ್ವದಲ್ಲಿ ಏನು ಲೋಕಾಯುಕ್ತ ಎಸ್ಪಿಯವರಿಗೆ ಒಂದು ದೂರನ್ನ ಕೊಡ್ತಾರೆ. ಇದು ಸುಭದ್ರವಾಗಿದೆ, ಸುಸಜ್ಜಿತವಾಗಿದೆ ನಿರ್ಮಾಣ ಹಂತದ ಕಟ್ಟಡವನ್ನ ಇವರು ನೆಲಸಮ ಮಾಡಿದ್ದಾರೆ. ಆದ್ರೆ ನೋಡಿ, ಅಂದಾಜು ಮೊತ್ತ 3,50,00,000 ಆ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ರೂಪುರೇಷೆ ನಿರ್ಮಿಸಲಾಗಿರುತ್ತೆ. ಆದ್ರೆ ಸ್ಮಿತ, ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಶಿವಕುಮಾರ್, ಶಿವಕುಮಾರ್ ಹೋಲ್ಡ್, ಶಿವಕುಮಾರ್, ಈಗ ಫಸ್ಟ್ ಮೊದಲನೇ ಬಾರಿಗೆ ಅಂದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು, ಮತ್ತೆ ಎರಡನೇ ಬಾರಿಗೂ ಕೂಡ ಸ್ಯಾಂಕ್ಷನ್ ಆಗಿದೆ. ಈಗ ವಿತೌಟ್ ಪರ್ಮಿಷನ್ ಇವರು ಕಟ್ಟಡ ಕಟ್ತಾ ಇದಾರಲ್ಲ, ಇಲ್ಲಿ ಅಮೌಂಟ್ ಹೇಗ್ ಬರುತ್ತಂತ, ಮತ್ತೆ ಸ್ಯಾಂಕ್ಷನ್ ಏನಾದ್ರು ಆಯ್ತಾ ಅಂತ? ಈಗ ಕಳೆದ ಬಾರಿ ಏನು 3,50,00,000 ಈ ಕಟ್ಟಡ ನಿರ್ಮಾಣಕ್ಕೆ ಏನು ಹಣ ಸ್ಯಾಂಕ್ಷನ್ ಆಗಿತ್ತು, ಆ ಸಂದರ್ಭದಲ್ಲಿ ಯಾವ ಇಂಜಿನಿಯರು ಈ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಗುತ್ತಿಗೆಯನ್ನು ತೆಗೆದುಕೊಂಡು ಜವಾಬ್ದಾರಿಯನ್ನು ಹೊರ್ತಾನೋ ಅದೇ ಇಂಜಿನಿಯರ್ ಈ ಕಟ್ಟಡ ಸುಸಜ್ಜಿತವಾಗಿಲ್ಲ, ಕಳಪೆಯಾಗಿದೆ, ಇದು ಉಪಯೋಗಕ್ಕೆ ಅಷ್ಟಾಗಲ್ಲ ಅಂತ ಹೇಳಿ ಆ ಬಿಲ್ಡಿಂಗ್ ಅನ್ನ ಡೆಮಾಲಿಷನ್ ಮಾಡ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಅದೇ ಇಂಜಿನಿಯರ್ ಮಂಜುನಾಯ್ಕನ್ ಅವ್ರಿಗೆ ಇನ್ನೊಂದು ಸಲವಾಗಿ ಇನ್ನೊಂದ್ ಸಾರಿ ಈಗ ಅವ್ರಿಗೆ ಆ ಕಟ್ಟಡ ನಿರ್ಮಾಣಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಕಳೆದ ಬಾರಿ ಮಾಡದಂತ ಇಂಜಿನಿಯರ್ ಯಾಕೆ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ ಇಲ್ಲಿ. ಅಲ್ಲ, ಲೋಕಾಯುಕ್ತರು ಈ ಹಿಂದೆ ಕೂಡ ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿ ದಾಖಲೆಗಳನ್ನ ಕೇಳಿದ್ರು, ಇಲ್ಲಿವರೆಗೂ ಯಾವ ದಾಖಲೆ ಕೂಡ ಕೊಟ್ಟಿಲ್ವಾ? ಹಾಗಾದ್ರೆ ಕಳೆದ ಬಾರಿ ಲೋಕಾಯುಕ್ತರ ಭೇಟಿ ಸಂದರ್ಭದಲ್ಲಿ ಲೋಕಾಯುಕ್ತರು ಸ್ಥಳಕ್ಕೆ ಭೇಟಿಯನ್ನು ಪರಿಶೀಲನೆ ನಡೆಸಿ ಈ ಕಟ್ಟಡ ಈ ನೆಲಸಮ ಮಾಡಿರೋ ವಿಚಾರವಾಗಿ ಆ ಇಂಜಿನಿಯರ್ ಮತ್ತೆ ಗುತ್ತಿಗೆದಾರನ ಹೆಸರು ಮತ್ತೆ ಯಾವಾಗ ಅವರು ಕಟ್ಟಡ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು, 3,50,00,000 ಹಣದಲ್ಲಿ ಇಲ್ಲಿಯವರೆಗೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಷ್ಟು ಮಾಹಿತಿಯನ್ನ ದಾಖಲೆ ಸಮೇತವಾಗಿ ನಮಗೆ ತಲುಪಿಸ್ಬೇಕು. ಅದು ಒಂದು ವಾರದ ಗಡುವನ್ನ ಕೊಡ್ತಾರೆ. ಆ ಒಂದು ವಾರದೊಳಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇವರು ಒಂದು ಸುಳ್ಳನ್ನು ಹೇಳ್ತಾ ಇದ್ರೆ, ಯಾಕಂದ್ರೆ ನಾವು ಈಗಾಗಲೇ ಲೋಕಾಯುಕ್ತ ಅವ್ರಿಗೆ ಮತ್ತೆ ಚಾಮರಾಜ್ ಜಿಲ್ಲಾ ಡಿ ಅವ್ರಿಗೆ ನಾವು ಈ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ದಾಖಲೆಗಳನ್ನ ಸಬ್ಮಿಟ್ ಮಾಡಿದೀವಿ, ಅವರು ನಮ್ಗೆ ಕಾಮಗಾರಿ ಪ್ರಾರಂಭ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸ್ಮಿತಾ. ಆದ್ರೆ ಮತ್ತೆ ಅದೇ ಇಂಜಿನಿಯರ್ ಈ ಹೇಳಿಕೆಯನ್ನ ಇಟ್ಕೊಂಡು ಕೆಲಸ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಈ ವಿಷಯ ತಿಳಿಯುತ್ತಿದ್ದಂಗೆ ಮತ್ತೆ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಕೆಲಸ ಕೂಡ ಸ್ಥಗಿತಗೊಳಿಸಿದ್ದಾರೆ. ಮುಂದೇನು ಅಂತ, ಈ ಲೋಕಾಯುಕ್ತರು ಮತ್ತೆ ಬಂದಿದ್ರಾ ಅಂತ ಈ ವಿಷಯವಾಗಿ? ಡಿಎಸ್ಪಿ ಅವರು ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಸ್ಮಿತ, ಏನು ಕ್ರೈಸ್ತ ಸಂಸ್ಥೆ ಇದೆ ಇವರಿಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸುಸಜ್ಜಿತವಾದ ಕಟ್ಟಡವನ್ನ ನೆಲಸಮಗೊಳಿಸಲಿಕ್ಕೆ ಕಾರಣ ಏನು, ಮತ್ತೆ ಆ 3,50,00,000 ಹಣದಲ್ಲಿ ಈಗ ಬಿಡುಗಡೆ ಆಗಿರುವಂತ ಹಣದ ಮಾಹಿತಿ ಮತ್ತೆ ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಪೂರ್ಣ ವಿವರವನ್ನ ಕೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಈ ನೋಟಿಸ್ ಕೊಟ್ಟಾದ್ಮೇಲೂ ಇವರು ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನಾದ್ರೂ ಒಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರಾ, ಅಥವಾ ಇಲ್ಲಿ ಒಳ ಒಪ್ಪಂದ ಏನಾದ್ರೂ ಆಗಿರಬಹುದಾ ಅನ್ನೋ ಒಂದು ಅನುಮಾನದ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸ್ಮಿತಾ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎನ್ನುವಂಥದ್ದು ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಆದರೆ ಇದಕ್ಕೆ ಲೋಕಾಯುಕ್ತರು ಮತ್ತು ಡಿ ಡಿ ಅವರ ಹೆಸರು ಹೇಳಿಕೊಂಡು ಇಲ್ಲಿ ಕಟ್ಟಡ ಕಾಮಗಾರಿಯನ್ನು ಮತ್ತೆ ಶುರು ಮಾಡಿದ್ದಾರೆ, ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಹಾಗೆ ಮುಂದೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ, ಇಲ್ಲಿ ಸಾರ್ವಜನಿಕರ ಹಣ ಪೋಲಾಗಬಾರ್ದು, ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು ಮತ್ತೆ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಇಲ್ಲಿ ಹಣ ಪೋಲಾಗದಾಗೆ ನೋಡ್ಕೋಬೇಕು ಅಂತ ಲೋಕಾಯುಕ್ತರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಕಟ್ಟಡ ಕೂಡ ಇಲ್ಲಿ ಸ್ಥಗಿತಗೊಳಿಸಿದ್ದಾರೆ.